ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಅದನಿಯಲ್ಲಿ ರವಿವಾರ ಮುಕ್ತಾಯಗೊಂಡ ಶೌರ್ಯ ಟ್ರೋಫಿ 2022ರ ವಿಜೇತರಾಗಿ ಮಿರಜ್ನ ಡೈಮಂಡ್ ಫುಟ್ಬಾಲ್ ಕ್ಲಬ್ ಹೊರಹೊಮ್ಮಿದೆ. ರನ್ನರ್ ಅಪ್ ಆಗಿ ರಾಯಬಾಗ ಎಫ್ಸಿ ಹಾಗೂ ತೃತೀಯ ಸ್ಥಾನವನ್ನು ಅದನಿ ಎಫ್ಸಿ ಹಾಗೂ ಮುದೋಳ ಎಫ್ಸಿ ನಡುವೆ ಹಂಚಿ ಹೋಗಿ ಯಶಸ್ವಿಯಾಗಿ ಮುಕ್ತಾಯಗೊಂಡು ಪ್ರಶಸ್ತಿ ವಿತರಣಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಉಮೇಶ್ ಮುಕ್ತಾಮಠವರು ಈ ಸಂದರ್ಭದಲ್ಲಿ ಭಾಗವಹಿಸಿ ಮಾತನಾಡಿದರು. ನಂತರ ಅದನಿಯ ಡಿವೈಎಸ್ಪಿ ಹಾಗೂ ಪಿಎಸ್ಪಿ ಗಿರೀಶ್ ಅವರು ಕೂಡ ಪಾಲ್ಗೊಂಡು ವಿಜೇತರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು. ಅನಂತರ ವಿಶೇಷ ವೈಯಕ್ತಿಕ ಬಹುಮಾನಗಳನ್ನು ಪ್ರಶಾಂತ್ ಗೌರಣಿಯವರು ವಿತರಿಸಿದರು. ಈ ವೇಳೆ ಭೂಷಣ್ ಪಾಟೀಲ್, ಸಂದೀಪ್ ತೀರ್ಥ, ಅರವಿಂದ ಪಡಸಲಗಿ, ಹರೀಶ್ ರಜಪೂರ್, ಹರೀಶ್ ಮೋರೆ, ಸಂತೋಷ್ ಕೆಂಪಿ, ಅನಿಲ್ ಪಾಟೀಲ್, ಇಮ್ರಾನ್ ಗಡಿಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಶಿವರಾಜ್ ಭಜಂತ್ರಿ, ಮಹಾಯುದ್ಧ ನ್ಯೂಸ್, ಅಥಣಿ.